ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಯೂಟ್ಯೂಬ್ ಗೆಳೆಯ ವರುಣ್ ಮಾತಾಡ್ತಾ ಇದ್ದೀನಿ. ಅಂದಾಗೆ ನಾನಿವತ್ತು ಮಾತಾಡ್ಲಿಕ್ಕೆ ಹೋಗಿರ್ತಕ್ಕಂಥ ಒಂದು ವಿಷಯ ಯಾವುದು ಅಂತ ಹೇಳಿದ್ರೆ, ನನ್ನ ಒಂದು ಫ್ರೆಂಡ್ನ ರಿಸಲ್ಟ್ ಬಗ್ಗೆ ನಾನು ನಿಮ್ಗೆ ಇವತ್ತು ಮಾತಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಎಲ್ಲದಕ್ಕಿಂತ ಮುಖ್ಯವಾಗಿ, ಎಲ್ಲದಕ್ಕಿಂತ ಮುಂಚೆ ಗಣೇಶ ಚತುರ್ಥಿಯ ಶುಭಾಶಯಗಳು ಎಲ್ರಿಗೂ. ಅಂದಾಗೆ ನಾವಿವಾಗ ವಿಷಯಕ್ಕೆ ಮಾತಾಡೋಕ್ಕೆ ಬರೋದಾದರೆ, ನನ್ನ ಫ್ರೆಂಡ್ ಬಾಲ್ಡ್ನೆಸ್ ಬಂದ್ಬಿಟ್ಟು 5th to 6th grade ಇತ್ತು, ಅಂದರೆ 5ರಿಂದ 6ನೇ grade ಬಾಲ್ಡ್ನೆಸ್ಸಲ್ಲಿತ್ತು. ಇವರಿಗೆ 3.5 ಸಾವಿರ ಗ್ರಾಫ್ನ ಇಂಪ್ಲ್ಯಾಂಟ್ ಮಾಡಿದ್ರು. ನಾನಿವಾಗ ಹಾಕ್ತಿರ್ತಕ್ಕಂಥ ಪಿಕ್ ಬಂದುಬಿಟ್ಟು ಬಿಫೋರ್ ಪಿಕ್, ಅಂದರೆ ಟ್ರಾನ್ಸ್ಪ್ಲಾಂಟೇಷನ್ ಆಗಲಿಕ್ಕಿಂತ ಮುಂಚೆ ತೆಗೆದಿರ್ತಕ್ಕಂಥ ಪಿಕ್. ನಿಮ್ಮ ಕ್ಲಿಯರಾಗಿ ಅಬ್ಸರ್ವ್ ಮಾಡ್ಕೋಬೋದು, 5th to 5th plus grade ಇದೆ ಇವ್ರದ್ದು. ಸೊ ಇವರಿಗೆ 3.5 ಸಾವಿರ ಗ್ರಾಫ್ನ ಇಂಪ್ಲ್ಯಾಂಟ್ ಮಾಡಿದ್ರು. ಇವ್ರದ್ದು ಎಕ್ಸಿಸ್ಟಿಂಗ್ ಇಯರ್ಸ್ ಇದ್ದಿದ್ದರಿಂದ, ಆ ಎಕ್ಸಿಸ್ಟಿಂಗ್ ಇಯರ್ಸು ಗ್ರೋತ್ ಆಗೋ ಚಾನ್ಸಸ್ ಇದ್ದಿದ್ದರಿಂದ, ಆ ಎಕ್ಸಿಸ್ಟಿಂಗ್ ಇಯರ್ ಗ್ಯಾಪ್ನ ಬಿಟ್ಟು ಉಳಿದಂಥ ಗ್ಯಾಪ್ನ ಫಿಲ್ ಮಾಡಿದ್ದಾರೆ. ಆದರೂ ಒಳ್ಳೆ ಡೆನ್ಸಿಟಿನೇ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. 3.5 ಸಾವಿರ ಗ್ರಾಫ್ಟ್ ಇವರಿಗೆ, ನಮ್ಗೆ ಯಾಕಪ್ಪ 4 ಸಾವಿರ, ನನಗೆ ಯಾಕಪ್ಪ 5 ಸಾವಿರ, ನನಗೆ ಯಾಕಪ್ಪ 6 ಸಾವಿರ ಅಂತ ಕೆಲವರು ಯೋಚನೆ ಮಾಡ್ತಿರ್ತೀರಾ. ದಯವಿಟ್ಟು ನಿಮ್ಮ ಕೇಸ್ನ ಇನ್ನೊಬ್ಬರ ಜೊತೆ ಕಂಪೇರ್ ಮಾಡ್ಕೋಬೇಡಿ. ನಾನು ಮೊದಲಿಂದನೂ ಹೇಳ್ತಾ ಬರ್ತಿದ್ದೀನಿ, ಒಂದು ಗ್ರಾಫ್ಟಲ್ಲಿ ಒಂದು ಕೂದಲಿಂದ 5 ಕೂದಲವರೆಗೂ ಇರ್ತಕ್ಕಂಥ ಸಾಧ್ಯತೆಗಳು ಇರುತ್ತೆ, ಆಯಿತಾ. ನಿಮ್ಮ ಒಂದು ಡೋನರ್ ಏರಿಯಾ ನೋಡಿ ನಿಮ್ಮ ಕ್ಲಿನಿಕಲ್ಲಿ ಡಿಸೈಡ್ ಮಾಡ್ತಾರೆ ನಿಮ್ಗೆ ಎಷ್ಟು ಗ್ರಾಫ್ನ ಅವಶ್ಯಕತೆ ಇರುತ್ತೆ, ಮತ್ತು ಡೆನ್ಸಿಟಿಯಾಗಿ ಕೊಡಬೇಕಂದ್ರೆ ಎಷ್ಟು ಗ್ರಾಫ್ನ ಅವಶ್ಯಕತೆ ಇರುತ್ತೆ, ಒಂದು ಲೆವೆಲಿಗೆ ಕೊಡೋದಾದರೆ ಎಷ್ಟು ಗ್ರಾಫ್ನ ಅವಶ್ಯಕತೆ ಇರುತ್ತೆ ಅಂತ ಹೇಳ್ಬಿಟ್ಟು ನಿಮ್ಮ ಕ್ಲಿನಿಕಲ್ಲಿ ಡಿಸಿಷನ್ ಆಗುತ್ತೆ. ನಿಮಗೆ ನೀವು ಓನಾಗಿ ಡಿಸಿಷನ್ ಮಾಡ್ಕೋಬೇಡಿ. ಯಾಕಂತ ಹೇಳಿದ್ರೆ, ನಿಮ್ಮ ಗ್ರಾಫ್ಟ್ ಕ್ವಾಲಿಟಿ ನೋಡಿ ಡಿಪೆಂಡ್ ಮಾಡಿ ಹೇಳಬೇಕಾಗತ್ತೆ. ಅದರಿಂದ ಸೊ ನೀವು ಯಾರಿಗೇ ಸಹ ಒಂದು ಒಳ್ಳೆಯ ಗ್ರಾಫ್ಟ್ ಬಗ್ಗೆ ತಿಳ್ಕೋಬೇಕು ಅಂತ ಏನಾದರೂ ಪಿಕ್ ಕಳಿಸೋದಾದರೆ, ಟಾಪಿಂದ ಒಂದು ಪಿಕ್ಕು ಮತ್ತು ಬ್ಯಾಕ್ ಸೈಡ್ ಡೋನರ್ ಏರಿಯಿಂದ ಒಂದು ಪಿಕ್ನ ಕಳಿಸಬೇಕಾಗತ್ತೆ. ಸೊ ಅದನ್ನು ನೋಡಿ ಡಿಸಿಷನ್ ಮಾಡ್ತಾರೆ. ನನ್ನನ್ನು ನೀವು ಪರ್ಸ್ನಲಾಗಿ ಕೇಳೋದಾದರೆ, ಡೈರೆಕ್ಟಾಗಿ ಪರ್ಸ್ನಲಾಗಿ ಹೋಗಿ ಮೀಟ್ ಮಾಡಿ ಡಿಸಿಷನ್ ಮಾಡೋದು ಒಳ್ಳೆಯದು. ಈಗ ವಿಷಯಕ್ಕೆ ಬರೋದಾದರೆ, ಆವಾಗಲೇ ಹಾಕಿರ್ತಕ್ಕಂಥ ಪಿಕ್ ಬಂದು ಬಿಫೋರ್ ಪಿಕ್ಕು. ನಾನು ಆಲ್ರೆಡಿ ಹೇಳಿದೆ 5 to 6 grade ಬಾಲ್ಡ್ನೆಸ್ ಇತ್ತು ಇವರಿಗೆ. 3.5 ಸಾವಿರ ಗ್ರಾಫ್ನ ಇಂಪ್ಲ್ಯಾಂಟ್ ಮಾಡಲಾಯಿತು. 3.5 ಸಾವಿರ ಗ್ರಾಫ್ಟ್ ಹಾಕಿರ್ತಕ್ಕಂಥದ್ದು ಟ್ರಾನ್ಸ್ಪ್ಲಾಂಟೇಷನ್ ಆಗಿ ನೆಕ್ಸ್ಟ್ ಪಿಕ್ಕೇ ನಾನು ನಿಮ್ಗೆ ಇವಾಗ ಹಾಕ್ತಾ ಇದ್ದೀನಿ. ನೀವು ಕ್ಲೀನಾಗಿ ಅಬ್ಸರ್ವ್ ಮಾಡ್ಬೋದು. ಎಕ್ಸಿಸ್ಟಿಂಗ್ ಹೇರ್ಸ್ ಇರೋದ್ರಿಂದ ಇವ್ರಿಗೆ ಸ್ವಲ್ಪ ಗ್ಯಾಪ್ ಕೊಟ್ಟು ಡೆನ್ಸಿಟಿನ ನೋಡಿ ಇವ್ರಿಗೆ ಹಾಕ್ಕೊಟ್ಟಿದ್ದಾರೆ. ದಯವಿಟ್ಟು ಕ್ಷಮಿಸಿ, ಇದನ್ನು ಬಿಟ್ಟರೆ ಇನ್ನು ಯಾವುದೇ ಪಿಕ್ಸ್ ಅವ್ರ ಹತ್ರ ಇಲ್ಲ. ಇವಾಗ ನೇರವಾಗಿ ಹೋಗೋದಾದರೆ, ನಾವು ಸೆವೆಂತ್ ಮಂತ್ ರಿಸಲ್ಟ್ನ ನಾವು ಹೋಗ್ತಾ ಇದ್ದೀವಿ. ನೀವು ಗಮನಿಸ್ಬೋದು, ಇವ್ರಿಗೆ ಆಲ್ಮೋಸ್ಟ್ ಹೇರ್ಸ್ ಎಲ್ಲ ಕಂಪ್ಲೀಟ್ ಗ್ರೋತ್ ಬಂದಿದೆ, ಒಳ್ಳೆ ರಿಸಲ್ಟ್ ಬಂದಿದೆ, ಜೊತೆಗೆ ಬಿಯರ್ಡ್ ಕೂಡ ಬಿಟ್ಟಿದ್ದಾರೆ. ತುಂಬ ಚೆನ್ನಾಗಿ ಒಳ್ಳೆ ಲುಕ್ ಕಾಣಿಸ್ತಿದೆ, ತುಂಬ ಸ್ಟೈಲಿಶಾಗಿ ಕಾಣಿಸ್ತಾ ಇದ್ದಾರೆ ಅಂತ ಸಹ ಹೇಳ್ಬೋದು. ಸೊ ಈ ಇದನ್ನು ಮುಗಿಸ್ಕೊಂಡ್ರೆ ನೆಕ್ಸ್ಟ್ ನೈನ್ತ್ ಮಂತ್ ರಿಸಲ್ಟ್ನ ನಾನು ಹಾಕ್ತಾ ಇದ್ದೀನಿ. ಅಂದರೆ ಇವಾಗ ಅಟ್ ಪ್ರೆಸೆಂಟ್ ಏನಿದೆ ಅದು ರಿಸಲ್ಟ್ ಹಾಕ್ತಾ ಇದ್ದೀನಿ. ಆಲ್ಮೋಸ್ಟ್ ಬಿಯರ್ಡ್ ಎಲ್ಲ ತೆಗೆದಿದ್ದಾರೆ, ಹೇರ್ ಕಟ್ ಎಲ್ಲ ಮಾಡಿದ್ದಾರೆ, ತುಂಬ ಹ್ಯಾಂಡ್ಸಮ್ ಆಗಿ ಕಾಣಿಸ್ತಾ ಇದ್ದಾರೆ. ನೀವು ಅಬ್ಸರ್ವ್ ಮಾಡ್ಬೋದು. ನಾನು ಪದೇ ಪದೇ ಹೇಳ್ತೀನಿ, ದಯವಿಟ್ಟು ನಿಮ್ಮ ರಿಸಲ್ಟ್ನ ಇನ್ನೊಬ್ಬರ ಜೊತೆ ಕಂಪ್ಯಾರಿಸನ್ ಮಾಡ್ಕೋಬೇಡಿ. ಸೊ ಪರ್ಸನಿಂದ ಪರ್ಸನ್ಗೆ ವೇರಿ ಆಗುತ್ತೆ, ನಿಮ್ಮ ಗ್ರಾಫ್ಟ್ ಕ್ವಾಲಿಟಿ ಮೇಲೆ ಸಹ ಡಿಪೆಂಡ್ ಆಗುತ್ತೆ. ಸೊ ಇಷ್ಟು ಹೇಳ್ತಾ ನಾನು ಈ ರಿಸಲ್ಟ್ ಬಗ್ಗೆ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಮಗದೊಮ್ಮೆ ನನ್ನ ಇಲ್ಲಿವರೆಗೂ ಸಪೋರ್ಟ್ ಮಾಡ್ಕೊಂಡ್ಬಂದಿರತಕ್ಕಂಥ ಎಲ್ರಿಗೂ ಗಣೇಶ ಚತುರ್ಥಿಯ ಶುಭಾಶಯಗಳು. ಥ್ಯಾಂಕ್ ಯು.